ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಟುಡೇ ಐ ಆಮ್ ಗೋಯಿಂಗ್ ಟು ಡಿಸ್ಕಸ್ ಸಮ್ಮರಿ ಆಫ್ ದಿ ಪೋಯಮ್ ಐ ನೋ ವೈ ದ ಕೇಜ್ಡ್ ಬರ್ಡ್ ಸಿಂಗ್ಸ್ ಇನ್ ಕನ್ನಡ ಈ ಪದ್ಯವನ್ನು ಮಾಯಾ ಎಂಜಿಲೋ ಅವರು ಬರೆದಿರ್ತಾರೆ ಇವರು ಈ ಪದ್ಯದಲ್ಲಿ ಪಂಜರದಲ್ಲಿ ಬಂಧಿಯಾಗಿರುವ ಪಕ್ಷಿ ಅಥವಾ ಕೇಜ್ಡ್ ಬರ್ಡ್ ಮತ್ತು ಸ್ವತಂತ್ರ ಹಕ್ಕಿ ಅಥವಾ ಫ್ರೀ ಬರ್ಡ್ ಇವುಗಳನ್ನು ರೂಪಕವಾಗಿ ಉಪಯೋಗಿಸಿಕೊಂಡು ಅಮೇರಿಕದಲ್ಲಿ ಆಫ್ರಿಕನ್ನರು ಆ ಸಮಯದಲ್ಲಿ ಅನುಭವಿಸಿದಂಥ ನೋವು ಶೋಷಣೆ ಅಸಮಾನತೆಗಳನ್ನು ತಿಳಿಸಲು ಇಲ್ಲಿ ಪ್ರಯತ್ನಿಸುತ್ತಾ ಇದ್ದಾರೆ ಇಲ್ಲಿ ಬರ್ಡ್ ಅಂತಂದರೆ ಅಮೇರಿಕದಲ್ಲಿರುವ ಆಫ್ರಿಕನ್ನರನ್ನು ಪ್ರತಿನಿಧಿಸುತ್ತದೆ ಮತ್ತು ಫ್ರೀ ಬರ್ಡ್ ಅಮೇರಿಕದ ಬಿಳಿಯರನ್ನು ಪ್ರತಿನಿಧಿಸುತ್ತದೆ ಸಿವಿಲ್ ರೈಟ್ ಮೂವ್ಮೆಂಟ್ ಆಗುವ ಮೊದಲು ಅಮೇರಿಕಾದಲ್ಲಿರುವ ಆಫ್ರಿಕನ್ನರಿಗೆ ಯಾವುದೇ ರೀತಿಯ ಸ್ವಾತಂತ್ರ್ಯವಾಗಲಿ ಹಕ್ಕುಗಳಾಗಲಿ ಇರಲಿಲ್ಲ ಆ ಸಮಯದಲ್ಲಿ ಅವರ ಮೇಲೆ ಹಲವಾರು ನಿರ್ಬಂಧನೆಗಳನ್ನು ಹೇರಲಾಗಿತ್ತು ಅಂಥ ದರ್ಬಾಳಿಕೆಯಲ್ಲಿ ಅವರು ಜೀವನವಾಗಿತ್ತು ಈ ಪದ್ಯದಲ್ಲಿ ಸ್ವತಂತ್ರ ಹಕ್ಕಿಯ ಜೀವನವನ್ನು ಪಂಜರದ ಹಕ್ಕಿಯ ಜೀವನದ ಜೊತೆ ಹೋಲಿಕೆ ಮಾಡುವುದರ ಮೂಲಕ ಆಫ್ರಿಕನ್ನರು ಅನುಭವಿಸಬೇಕಾಗಿ ಬಂದಿರುವಂತಹ ಕಷ್ಟಗಳನ್ನು ಹೇಳಲಾಗುತ್ತದೆ ಈ ಪದ್ಯವನ್ನು ಟೋಟಲಾಗಿ ಸಿಕ್ಸ್ ಸ್ಟಾನ್ಸ ಆಗಿ ಡಿವೈಡ್ ಮಾಡಲಾಗಿದೆ ನಾನು ನಿಮಗೆ ಸ್ಟಾನ್ಸಾ ವೈಸ್ ಆಗಿ ಸಮ್ಮರಿ ಹೇಳ್ತಾ ಇದ್ದೇನೆ ಈಗ ಫಸ್ಟ್ ಟಾನ್ಝಾವನ್ನು ಓದ್ತಾ ಇದ್ದೇನೆ ಎ ಫ್ರೀ ಬರ್ಡ್ ಲೀವ್ಸ್ ಆನ್ ದಿ ಬ್ಯಾಕ್ ಆಫ್ ವಿಂಡ್ ಆ್ಯಂಡ್ ಫ್ಲೋರ್ಸ್ ಡೌನ್ ಸ್ಟ್ರೀಮ್ ಟಿಲ್ ದ ಕರೆಂಟ್ ಆ್ಯಂಡ್ಸ್ ಆ್ಯಂಡ್ ಡಿಪ್ಸ್ ಇಸ್ ವಿಂಗ್ ಇನ್ ದ ಆರೆಂಜ್ ಸನ್ಸ್ ರೇಸ್ ಆ್ಯಂಡ್ ಡೇಸ್ ಟು ಕ್ಲೈಮ್ ದ ಸ್ಕೈ ಈಸ್ಟ್ ಪೋಯೆಟ್ ಪೋಯಟ್ ಬಿಳಿಯರಿಗಿರುವ ಸ್ವತಂತ್ರವಾದ ಜೀವನದ ಕುರಿತು ಹೇಳ್ತಾ ಇದ್ದಾರೆ ಪೋಯೆಟ್ ಹೇಳ್ತಾ ಇದ್ದಾರೆ ಸ್ವತಂತ್ರ ಹಕ್ಕಿ ಅಥವಾ ಫ್ರೀ ಬರ್ಡ್ ಎಷ್ಟು ಸ್ವತಂತ್ರವಾಗಿದೆ ಅಂತ ಹೇಳಿದರೆ ಅದು ಏನು ಬೇಕಿದ್ದರೂ ಮಾಡಬಹುದು ಹಾಗೆ ಎಲ್ಲಿ ಬೇಕಾದರೂ ಹಾರಾಡ್ಬೋದು ಇಲ್ಲಿ ಪೋಯೆಟ್ ಯಾವುದೇ ನಿರ್ಬಂಧನೆಗಳು ಇಲ್ಲದ ಒಂದು ಫ್ರೀ ಬರ್ಡ್ನ ಚಿತ್ರಣವನ್ನು ಬಿಂಬಿಸ್ತಾ ಇದ್ದಾರೆ ಈ ಫ್ರೀ ಬರ್ಡ್ ಎಷ್ಟು ಫ್ರೀ ಅಂತ ಹೇಳಿದರೆ ಅದು ಇಡೀ ಆಕಾಶವನ್ನೇ ತನಗೆ ಮೀಸಲಾಗಿದ್ದು ಅಂತ ಹೇಳಿಕೊಳ್ಳುವಷ್ಟು ಅಷ್ಟು ಸ್ವತಂತ್ರವಾಗಿ ಇದೆ ಈಗ ಎರಡನೇ ಸ್ಟಾನ್ಸಕ್ಕೆ ಹೋಗುವ ಬಟ್ ಎ ಬರ್ಡ್ ದ್ಯಾಟ್ ಸ್ಟಾಕ್ ಡೌನ್ ಹಿಸ್ ನ್ಯಾರೋ ಕೇಜ್ ಕ್ಯಾನ್ ಸೆಲ್ಡಮ್ ಸಿ ತ್ರೂ ಹಿಸ್ ಬಾರ್ಸ್ ಆಫ್ ರೇಜ್ ಹಿಸ್ ಫಿಂಗ್ಸ್ ಆರ್ ಕ್ಲಿಪ್ಡ್ ಆ್ಯಂಡ್ ಹಿಸ್ feet ಆರ್ ಟೈಡ್ ಸೊ ಹಿ ಓಪನ್ಸ್ his throat ಟು ಸಿಂಗ್ ಇಲ್ಲಿ ಪೋಯೆಟ್ ಅಮೇರಿಕಾದಲ್ಲಿನ ಕಾರ್ಯ ಜನಾಂಗದ ಜನರು ಅನುಭವಿಸಬೇಕಾಗಿ ಬಂದಂಥ ಕಷ್ಟಗಳು ಮತ್ತು ಅವರ ನೋವಿನ ಕುರಿತು ಹೇಳಿದ್ದಾರೆ ಈ ಬರ್ಡ್ ಅಥವಾ ಪಂಜರದಲ್ಲಿ ಬಂಧಿಯಾಗಿರುವ ಹಕ್ಕಿ ಏನಿದೆ ಅದಕ್ಕೆ ಏನೇ ಯಾವುದೇ ರೀತಿಯ ಪ್ರಯತ್ನ ಮಾಡಿದರೂ ಅದಕ್ಕೆ ಈ ಬಂಧನದಿಂದ ಹೊರಗೆ ಬರಲು ಆಗ್ತಾ ಇಲ್ಲ ಅದಕ್ಕೆ ಈ ಫ್ರೀ ಬರ್ಡ್ನ ಹಾಗೆ ಆಕಾಶದಲ್ಲೆಲ್ಲ ಹಾರಾಡುವ ಸ್ವಾತಂತ್ರ್ಯ ಇಲ್ಲ ಅದರ ಜೀವನ ಪಂಜರದ ಆ ಸಣ್ಣ ಜಾಗದಲ್ಲಿ ಮಾತ್ರ ಇಲ್ಲಿ ಕರಿಯರ ಮೇಲೆ ಎಂತಹ ನಿರ್ಬಂಧನೆಗಳನ್ನು ಹೇರಲಾಗಿತ್ತು ಎಂಬುದನ್ನು ಹೇಳುತ್ತಿದ್ದಾರೆ ಈ ಕೇಜಡ್ ಬರ್ಡ್ ಏನಿದೆ ಅದಕ್ಕೂ ಕೂಡ ಫ್ರೀ ಬರ್ಡ್ನ ಹಾಗೆ ಫ್ರೀಡಮ್ ಬೇಕು ಅಂತ ಆಸೆ ಇದೆ ಆದರೆ ಅದು ಪಂಜರದಲ್ಲಿ ಸಿಕ್ಕಿ ಬಿದ್ದಿದೆ ಇಲ್ಲಿ ಬಾರ್ಸ್ ಆಫ್ ರೇಜ್ ಅಂತ ಏನಂದರೆ ಕೇಜ್ರಿಬಾಲ್ಡ್ ತನ್ನ ಬಂದಿ ಜೀವನದ ಪರಿಸ್ಥಿತಿಯನ್ನು ನೋಡಿ ಆಕ್ರೋಶ ವ್ಯಕ್ತಪಡಿಸ್ತಾ ಇದೆ ಇಲ್ಲಿ ವಿಂಗ್ಸ ಕ್ಲಿಪ್ಡ್ ಅಂತ ಹೇಳಿದ್ದಾರೆ ಇದು ಏನು ಅಂತ ಹೇಳಿದರೆ ಹಕ್ಕಿ ಹಾರಾಡುವ ಶಕ್ತಿ ಏನಿದೆ ಅದು ಅದರ ಸ್ವಾತಂತ್ರ್ಯವನ್ನು ಬಿಂಬಿಸ್ತದೆ ಇಲ್ಲಿ ಅದರ ರೆಕ್ಕೆಗಳನ್ನು ಕೂಡ ಕಟ್ಟಿಹಾಕಿದ್ದಾರೆ ಈ ಹೇಳಿಕೆಗಳ ಮೂಲಕ ಪೋಯೆಟ್ ಇಲ್ಲಿ ಎಂಥ ರೀತಿಯ ನಿರ್ಬಂಧನೆಗಳನ್ನು ಕರೆಯರ ಮೇಲೆ ಹೇರಲಾಗಿತ್ತು ಎಂಬುದನ್ನು ಹೇಳ್ತಾ ಇದ್ದಾರೆ ಅವರಿಗೆ ನಡೆದಾಡುವ ಹಕ್ಕು ಕೂಡ ಇರಲಿಲ್ಲ ಆದ್ದರಿಂದ ಬರ್ಡ್ ತನ್ನ ವೇದನೆಗಳನ್ನು ಕಷ್ಟಗಳನ್ನು ಅದರ ಆಕ್ರೋಶದ ಕೂಗಿನಿಂದ ವ್ಯಕ್ತಪಡಿಸುತ್ತಿತ್ತು ಅದಕ್ಕೆ ಈ ರೀತಿಯ ಕೂಗಿನ ಸ್ವಾತಂತ್ರ್ಯ ಮಾತ್ರವೇ ಇದ್ದದ್ದು ಈ ಕೇಜಿಡ್ ಪರಿಸ್ಥಿತಿಯಲ್ಲಿ ಈಗ ಮೂರನೇ ಸ್ಟಾನ್ಸವನ್ನು ನೋಡಿ ದ ಕೇಜಿಡ್ ಬರ್ಡ್ ಸಿಂಗ್ಸ್ ವಿತ್ ಫಿಯರ್ಫುಲ್ ಟ್ರಿಲ್ ಆಫ್ ಥಿಂಗ್ಸ್ ಅನ್ನೋನ್ ಬಟ್ ಲಾಂಗ್ ಫಾರ್ ಸ್ಟಿಲ್ ಆ್ಯಂಡ್ ಹಿಸ್ ಟ್ಯೂನ್ ಈಸ್ ಹರ್ಡ್ ಆನ್ ದ ಡಿಸ್ಟೆಂಟ್ ಹಿಲ್ ಫಾರ್ ದ ಕೇಜ್ ಬರ್ಡ್ ಸಿಂಗ್ಸ್ ಆಫ್ ಫ್ರೀಡಮ್ ಇಲ್ಲಿ ಬರ್ಡ್ ತನ್ನ ಕೂಗಿನಲ್ಲಿ ಏನನ್ನು ಹೇಳ್ತಾ ಇದೆ ಎಂಬುದನ್ನು ಹೇಳ್ತಾ ಇದ್ದಾರೆ ಬರ್ಡ್ ಇಲ್ಲಿ ಸ್ವಾತಂತ್ರ್ಯದ ಕುರಿತು ಹಾಡ್ತಾ ಇದೆ ಅದಕ್ಕೆ ಸ್ವಾತಂತ್ರ್ಯ ಇಲ್ಲದೇ ಇರಬಹುದು ಮತ್ತು ಅದಕ್ಕೆ ಈ ಜೀವನದಲ್ಲಿ ಸ್ವಾತಂತ್ರ್ಯ ಪಡೆಯಲು ಸಾಧ್ಯವೇ ಇಲ್ಲದೇ ಇರಬಹುದು ಅದರ ಹಲವಾರು ವರ್ಷಗಳ ಗುಲಾಮಗಿರಿ ಜೀವನದಿಂದಾಗಿ ಅದಕ್ಕೆ ಸ್ವಾತಂತ್ರ್ಯ ಎಂದರೆ ಹೇಗಿರಬಹುದು ಎಂದೇ ಗೊತ್ತಿಲ್ಲ ಆದರೂ ಕೂಡ ತನ್ನ ಕೂಗಿನ ಮೂಲಕ ಸ್ವಾತಂತ್ರ್ಯದ ಬಗ್ಗೆ ಹಾಡ್ತಾ ಇದೆ ಕರಿಯರು ತಮ್ಮ ಸ್ವಾತಂತ್ರ್ಯದ ಹೋರಾಟವನ್ನು ತಮ್ಮ ಕೂಗಿನ ಮೂಲಕ ವ್ಯಕ್ತಪಡಿಸ್ತಾ ಇದ್ದಾರೆ ಈ ಕೂಗು ದೂರ ದೂರದ ಪ್ರದೇಶಗಳಲ್ಲೂ ಕೇಳಿ ಬರ್ತಾ ಇದೆ ಆದರೆ ಈ ಕೂಗನ್ನು ಕೇಳಿದ ಕರಿಯ ಜನಾಂಗದವರು ದುಃಖ ಬೇಸರಗಳಿಂದ ಹಸ್ತಾಕ್ಷರಾಗಿ ಬಿಡುವುದಿಲ್ಲ ಬದಲಾಗಿ ಈ ಕೂಗು ಅವರಿಗೆ ತಮ್ಮ ಕಾಯ್ದೆ ಜೀವನದಿಂದ ಹೊರಬಂದು ಸ್ವಾತಂತ್ರ್ಯದ ಹೋರಾಟ ಮಾಡಲು ಅವರಿಗೆ ಹೊಸ ಹುರುಪನ್ನು ಕೊಡ್ತಾ ಇದೆ ಈಗ ನಾಲ್ಕನೇ ಸ್ಟಾನ್ಸವನ್ನು ನೋಡಿ ದ ಫ್ರೀ ಬರ್ಡ್ ಥಿಂಗ್ಸ್ ಆಫ್ another ಬ್ರೀಸ್ ಆ್ಯಂಡ್ ದ ಟ್ರೇಡ್ ವಿಂಡ್ಸ್ soft throw ದ ಸೈಯಿಂಗ್ ಟ್ರೀಸ್ ಆ್ಯಂಡ್ ದ ಫ್ಯಾಟ್ ವರ್ಮ್ಸ್ waiting ಆನ್ ಎ ಡಾನ್ ಬ್ರೈಟ್ ಲಾ ಆ್ಯಂಡ್ he ನೇಮ್ಸ್ ದ ಸ್ಕೈ his ಓನ್ ಇಲ್ಲಿ ಪೋಯೆಟ್ ಹೇಳ್ತಾರೆ ಫ್ರೀ ಬರ್ಡ್ ಮರದ ರೆಂಬೆಗಳ ನಡುವೆ ಆಟ ಆಡ್ತಾ ಹಾರಾಡ್ತಾ ತಂಪಾದ ಗಾಳಿಯನ್ನು ಅನುಭವಿಸ್ತಾ ಖುಷಿಯನ್ನು ಪಡಿತದೆ ಇಲ್ಲಿ ಬಿಳಿಯರ ಸ್ವಾತಂತ್ರ್ಯವನ್ನು ವಿವರಿಸ್ತಾ ಇದ್ದಾರೆ ಅವರಿಗೆ ಬೇಕಾದ ರೀತಿಯ ಆಹಾರವನ್ನು ತಿನ್ನಬಹುದು ಎಲ್ಲಿಗೆ ಬೇಕಾದರೂ ಹೋಗಬಹುದು ಜೀವನದ ಸಂಪೂರ್ಣ ಖುಷಿಯನ್ನು ಪಡೆಯಬಹುದು ಈ ರೀತಿಯ ಹಕ್ಕುಗಳು ಅವರಿಗಿದೆ ಇಡೀ ವಿಶ್ವವೇ ತನಗೇ ಸೇರಿದ್ದು ಅಂತ ಹೇಳಿಕೊಳ್ತಾರೆ ಅಂಥ ರೀತಿಯ ಸ್ವಾತಂತ್ರ್ಯ ಅವರದ್ದು ಇಲ್ಲಿ ಪೋಯೆಟ್ ಪುನಃ ಫ್ರೀಬರ್ಡ್ನ ಜೀವನದ ಬಗ್ಗೆ ಹೇಳ್ತಾ ಆ ಮೂಲಕ ಪೋಯೆಟ್ ಫ್ರೀ ಬರ್ಡ್ನ ಜೀವನಕ್ಕೆ ಹೋಲಿಸಿದರೆ ಕೇಜಡ್ ಬರ್ಡ್ನ ಜೀವನ ಎಷ್ಟು ಕಠೋರ ಎಂಬುದನ್ನು ತೋರಿಸ್ತಾ ಇದ್ದಾರೆ ಈಗ ಸ್ಟಾನ್ಸ ಫೈವ್ ಅನ್ ನೋಡ್ಕೊಳ್ಳಿ ಬಟ್ ಎ ಕೇಜ್ಡ್ ಬರ್ಡ್ ಸ್ಟ್ಯಾಂಡ್ಸ್ ಆನ್ ದ ಗ್ರೇವ್ ಆಫ್ ಡ್ರೀಮ್ಸ್ ಹಿಸ್ ಶ್ಯಾಡೋ ಶೌಟ್ಸ್ ಆನ್ ಎ ನೈಟ್ ಮ್ಯಾರ್ ಸ್ಕ್ರೀಮ್ ಹಿಸ್ ವಿಂಗ್ಸ್ ಆರ್ ಕ್ಲಿಪ್ಡ್ ಆ್ಯಂಡ್ ಹಿಸ್ ಫೀಟ್ ಆರ್ ಟ್ರೈಡ್ ಸೊ ಹಿ ಓಪನ್ಸ್ ಹಿಸ್ ಥ್ರೋಟ್ ಆ್ಯಂಡ್ ಸಿಂಗ್ ಇಲ್ಲಿ ಪುನಃ ಕೇಜ್ಡ್ ಬರ್ಡ್ನ ಬಗ್ಗೆ ಹೇಳ್ತಾ ಇದ್ದಾರೆ ಕರಿಯರ ಪರಿಸ್ಥಿತಿ ಎಷ್ಟು ಭೀಕರವಾಗಿತ್ತು ಎಂಬುದನ್ನು ಬಿಂಬಿಸ್ತಾ ಇದ್ದಾರೆ ಇಲ್ಲಿ ಕೇರ್ಡ್ ಬರ್ಡ್ ಸ್ವತಂತ್ರದ ಹಾಡುಗಳನ್ನು ಹಾಡ್ತಾ ಇರ್ಬೋದು ಆದರೆ ಅದಕ್ಕೆ ತಾನು ವಾಸ್ತವವಾಗಿ ಕೈದಿ ಎಂಬುದು ತಿಳಿದಿದೆ ಹಾಗೂ ತನ್ನ ಆಕಾಶದಲ್ಲಿ ಸ್ವತಂತ್ರವಾಗಿ ಹಾರಾಡುವ ಕನಸುಗಳು ಕೇವಲ ಕನಸಾಗಿಯೇ ಉಳಿಯಲಿದೆ ಅಂತ ಕೂಡ ಅದಕ್ಕೆ ಗೊತ್ತಿದೆ ಆದ್ದರಿಂದ ಅದು ತನಗೆ ಯಾವಾಗಲಾದರೂ ಒಂದು ದಿನ ಸ್ವತಂತ್ರ ಸಿಗುತ್ತದೆ ಎಂಬ ವಿಶ್ವಾಸವನ್ನೇ ಕಳೆದುಕೊಂಡಿದೆ ಇವುಗಳೆಲ್ಲ ತಿಳಿದಿರುವುದರಿಂದ ಅದರ ಪರಿಸ್ಥಿತಿ ಎಷ್ಟು ಭಯಾನಕ ಎಂಬುದನ್ನು ಅರಿತು ಅದು ಬೇಸರದಿಂದ ಮತ್ತು ಅಸಹಾಯಕತೆಯಿಂದ ದಯನೀಯವಾಗಿ ಕೂಗ್ತಾ ಇದೆ ಇಲ್ಲಿ ಪೋಯೆಟ್ ಸೆಕೆಂಡ್ ಸ್ಟಾನ್ಸಾದ ವಾಕ್ಯಗಳನ್ನು ರಿಪೀಟ್ ಮಾಡ್ತಾ ಪಂಜರದ ಹಕ್ಕಿ ತನ್ನ ಸ್ವಾತಂತ್ರ್ಯದ ಆಸೆಯನ್ನು ವ್ಯಕ್ತಪಡಿಸುತ್ತಾ ಬಾಯಿ ತೆರೆದು ಕೂಗ್ತಾ ಇದೆ ಅಂತ ಹೇಳಿದ್ದಾರೆ ಈಗ ಸ್ಟಾನ್ಝಾ ಸಿಕ್ಸನ್ನು ನೋಡಿ ದ ಕೇರ್ ಬರ್ಸ್ ಸಿಂಗ್ಸ್ ವಿತ್ ಫಿಯರ್ಫುಲ್ ಟ್ರಿಲ್ ಆಫ್ ದ ಥಿಂಗ್ಸ್ ಅನ್ನೌನ್ ಬಟ್ ಲಾಂಗ್ ಫಾರ್ ಸ್ಟಿಲ್ ಆ್ಯಂಡ್ ಹಿಸ್ ಟ್ಯೂನ್ ಈಸ್ ಹರ್ಡ್ ಆನ್ ದ ಡಿಸ್ಟ್ಯಾಂಡ್ ಹಿಲ್ ಫಾರ್ ದ ಕೇರ್ ಬರ್ ಸಿಂಗ್ಸ್ ಆಫ್ ಫ್ರೀಡಮ್ ಇಲ್ಲಿ ಇಂತಹ ಪರಿಸ್ಥಿತಿಯಲ್ಲೂ ಸ್ವಾತಂತ್ರ್ಯಕ್ಕಾಗಿ ಹೋರಾಡ್ತಾ ಇರುವ ಕರಿಯರ ದೃಢತೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಇಲ್ಲಿ ಮೂರನೇ ಪದ್ಯದ ವಿಷಯಗಳನ್ನು ಪುನಃ ರಿಪೀಟ್ ಮಾಡುವ ಮೂಲಕ ಕೇಜಿಡ್ ಬರ್ಡ್ನ ಕೂಗು ಜನರಿಗೆ ಯಾವ ರೀತಿಯಲ್ಲಿ ಇಂತಹ ಭಯಾನಕ ಪರಿಸ್ಥಿತಿಯಲ್ಲೂ ಸ್ವಾತಂತ್ರ್ಯಕ್ಕಾಗಿ ಹೋರಾಡಲು ಉತ್ಸಾಹ ಕೊಡ್ತಾ ಇದೆ ಎಂಬುದನ್ನು ಒತ್ತಿ ಹೇಳ್ತಾ ಇದ್ದಾರೆ ಈ ರೀತಿಯಲ್ಲಿ ಈ ಪದ್ಯ ಎಂಡಾಗ್ತದೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ಆ್ಯಂಡ್ ಪ್ಲೀಸ್ ಸಬ್ಸ್ಕ್ರೈಬ್ ಆ್ಯಂಡ್ ಲೈಕ್ ದ ವೀಡಿಯೋ